ಸ್ಯಾಂಡಲ್ವುಡ್ನಲ್ಲಿ ಭಾರೀ ನಿರೀಕ್ಷೆಯನ್ನ ಮೂಡಿಸಿರುವ ಕುರುಕ್ಷೇತ್ರ ಸಿನಿಮಾದ ಟ್ರೇಲರ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿದೆ ಸುಮಾರು ಎರಡು ವರ್ಷಗಳಿಂದ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಟ್ರೇಲರ್ ರಿಲೀಸ್ ಆಗ್ತಾ ಇರೋದು ಭಾರಿ ಸಂತಸವನ್ನ ತಂದಿದೆ ಡಿ ಬಾಸ್ ಅಭಿಮಾನಿಗಳಂತೂ ಕುರುಕ್ಷೇತ್ರ ಟ್ರೇಲರ್ ಮತ್ತು ಹಾಡುಗಳು ರಿಲೀಸ್ ಆಗುತ್ತಿರುವುದು ದೊಡ್ಡ ಹಬ್ಬವಾಗಿತ್ತು ಯಾಕಂದರೆ ದರ್ಶನ್ ಅವರ ಐವತ್ತನೇ ಸಿನಿಮಾ ಇದು ಜೊತೆಗೆ ಇದೊಂದು ಬಿಗ್ ಬಜೆಟ್ನ ಪೌರಾಣಿಕ ಸಿನಿಮಾ ಹಾಗಾಗಿ ಸಹಜವಾಗಿ ಅಭಿಮಾನಿಗಳ ನಿರೀಕ್ಷೆ ದುಪ್ಪಟ್ಟಾಗಿತ್ತು ಅಭಿಮಾನಿಗಳ ಬಹುದಿನಗಳ ಆಸೆಯಂತೆ ಕುರುಕ್ಷೇತ್ರ ಟ್ರೇಲರ್ ರಿಲೀಸ್ ಆಗಿದೆ ಆದ್ರೀಗ ಈ ಟ್ರೇಲರ್ ದರ್ಶನ್ ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಟ್ರೇಲರ್ ರಿಲೀಸ್ ಆದಾಗಿನಿಂದ ಸಾಮಾಜಿಕ ಜಾಲತಾಣದಲ್ಲಿ ಹೊಗಳಿಕೆಗಿಂತ ತೆಗಳಿಕೆಯೇ ಹೆಚ್ಚಾಗಿ ಬರ್ತಾ ಇದೆ ಅಲ್ಲದೆ ಈ ಟ್ರೇಲರ್ ಈಗ ಟ್ರೋಲ್ ಪೇಜ್ಗಳಿಗೆ ಆಹಾರವಾಗಿದೆ ಟ್ರೇಲರ್ ಅಂತ ಹೇಳಿ ಟೀಸರ್ ರಿಲೀಸ್ ಮಾಡಿದ್ದಾರೆ ಅಂತ ಹೇಳುತ್ತಾ ನಿರ್ಮಾಪಕ ಮುನಿರತ್ನ ಅವರಿಗೆ ಸರಿಯಾಗಿ ಮಂಗಳಾರ್ತಿ ಮಾಡ್ತಾ ಇದ್ದಾರೆ ಪ್ರೇಕ್ಷಕರು ಇದನ್ನ ಗಮನಿಸಿದ ಚಿತ್ರತಂಡ ಈಗ ಯೂಟ್ಯೂಬ್ನಲ್ಲಿ ಕಮೆಂಟ್ಸ್ ಬಾಕ್ಸ್ ಅನ್ನ ಹೈಡ್ ಮಾಡಿದೆ ಕಮೆಂಟ್ ಬಾಕ್ಸ್ನಲ್ಲಿ ಹೆಚ್ಚಾಗಿ ನೆಗೆಟಿವ್ ಕಮೆಂಟ್ಸ್ಗಳೇ ಹರಿದು ಬರುತ್ತಿರುವ ಕಾರಣ ನೆಟ್ಟಿಗರು ಮಾಡಿರುವ ಕಮೆಂಟ್ಸ್ ಕಾಣದಂತೆ ಮಾಡಲಾಗಿದೆ ಹಾಗಾಗಿ ಯೂಟ್ಯೂಬ್ನಲ್ಲಿ ಯಾರಾದರೂ ಕಮೆಂಟ್ಸ್ ಮಾಡಿದ್ರೆ ಅದು ಈಗ ಯಾರಿಗೂ ಕಾಣ್ತಾ ಇಲ್ಲ